ಎಲ್ಲರಿಗೂ ನಮಸ್ಕಾರ. ಏನು ನಿನ್ನೆ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಅವರು 8 ಹೊಸ ಡಿಪ್ಲೊಮಾ ಕೋರ್ಸ್ಗಳಿಗೆ ಚಾಲನೆಯನ್ನು ನೀಡುತ್ತಾರೆ. ಚಾಲನೆಯನ್ನು ನೀಡೋದಕ್ಕಿಂತ ಮುಂಚೆ ಕೋರ್ಸ್ಗಳಿಗೆ ಸೋರ್ಸ್ ಇದೆಯಾ ಅಂತೇಳಿ ಚೆಕ್ ಮಾಡಬೇಕಾಯಿತು. ಸೋರ್ಸ್ ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಕ್ವಾಲಿಫೈಡ್ ಲೆಕ್ಚರರ್ಗಳ ನೇಮಕಾತಿ ಆಗಿದೆಯಾ, ಲ್ಯಾಬ್ ಫೆಸಿಲಿಟಿ ಇದೆಯಾ ಅಂತೇಳಿ ಚೆಕ್ ಮಾಡಬೇಕಾಗಿತ್ತು. ಬಟ್ ಆದರೆ ಇವರು ರಾಜಕೀಯ ಲಾಭಕ್ಕಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋದಕ್ಕೆ ಯಾವಾಗಲೂ ಸ್ಟಾರ್ಟ್ ಮಾಡಿದ್ದಾರೆ, ಇವಾಗೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಇದೇ ತಿಂಗಳು ಡಿಟಿ ಡಿಪ್ಲೊಮಾ ಬೋರ್ಡಿಂದ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಹತ್ತತ್ರ 843 ಲೆಕ್ಚರರ್ಗಳ ಕೊರತೆ ಇದೆ ಅಂತೇಳಿ. ಆ 843 ಪೋಸ್ಟ್ಗಳಿಗೂ ಕೂಡ ಪಾರ್ಟ್ ಟೈಮ್ ಅಲ್ಲಿ ತಗೊಳ್ಬೇಕು, 4 ತಿಂಗಳ ಕಾಲ ಕಾಂಟ್ರಾಕ್ಟ್ ಅಂತ ಹೇಳಿ ಆಯಾ ಕಾಲೇಜುಗಳ ಪ್ರಾಂಶುಪಾಲರ ಕೈಯಲ್ಲಿ ಅಥಾರಿಟಿ ಕೊಟ್ಟಿರ್ತಾರೆ. ಹಿಂಗೆಲ್ಲ ಆದ್ಮೇಲೆ ಎಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡೋದಕ್ಕೆ ಸಾಧ್ಯ? ಹಾಗೆ ಕೂಡ 2009 ರಿಂದ 2021 ತನಕ ಯಾವುದೇ ರೀತಿಯ ಡಿಪ್ಲೊಮಾ ಲೆಕ್ಚರರ್ಗಳ ನೇಮಕಾತಿ ಆಗಿಲ್ಲ. ಯಾಕೆ 2009 ರಿಂದ 2021 ತನಕ ಯಾರು ರಿಟೈರ್ಮೆಂಟೇ ತಗೊಳ್ಳಿಲ್ವಾ ಈ 12 ವರ್ಷಗಳಲ್ಲಿ? ಇವಾಗ ಹೊಸ ಕೋರ್ಸ್ಗಳನ್ನ ಮಾಡಿದ್ರಿ ಫೈನ್, ಬಟ್ ಹಳೆ ಕೋರ್ಸ್ಗಳಿಗೆ 843 ಫ್ಯಾಕಲ್ಟಿಗಳ ಕೊರತೆ ಇದೆಯಲ್ಲ. ಇಲ್ಲಿ ನೋಡಬಹುದು ನೀವು, ಒಂದೊಂದು ಸರ್ಕಾರಿ ಡಿಪ್ಲೊಮಾ ಕಾಲೇಜಸ್ಗಳಲ್ಲಿ 20 ರಿಂದ 51 ಲೆಕ್ಚರ್ಗಳ ಕೊರತೆ ಇದೆ. ಇಷ್ಟು ದಿವಸ ಕಾಲೇಜ್ಗಳನ್ನ ಹೇಗೆ ರನ್ ಮಾಡಿದ್ರಿ ನೀವು? ಆ ವಿದ್ಯಾರ್ಥಿಗಳ ಪಾಡೇನು? ನನಗನ್ಸಿದ ಮಟ್ಟಿಗೆ ವಿದ್ಯಾರ್ಥಿಗಳು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಬಯಟ್ ಮಾಡಿರ್ತಾರೆ, ಕಾಪಿ ಮಾಡಿರ್ತಾರೆ, ಸೆಲ್ಫ್ ಸ್ಟಡಿ ಮಾಡಿರ್ತಾರೆ, ಯೂಟ್ಯೂಬ್ ಆನ್ಲೈನ್ಗಳನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಬಟ್ ಆದ್ರೆ ಅವರು ಲೆಕ್ಚರರ್ ಜೊತೆ ಇಂಟ್ರಾಕ್ಟ್ ಮಾಡಿರಲ್ಲ, ಅರ್ಥ ಮಾಡ್ಕೊಂಡಿರಲ್ಲ ಕಾನ್ಸೆಪ್ಟ್ಗಳನ್ನ. ಬಟ್ ಜಾಬ್ ಅಂತ ಬಂದಾಗ ಅವರು ಏನು ಫೇಲ್ಯೂರ್ ಆಗ್ತಾರೆ, ಆಗ ಜಾಬ್ಲೆಸ್ ಆಗ್ತಾರೆ, ಅವಾಗ ಜಾಬ್ಲೆಸ್ ಕೋರ್ಸ್ಗಳಾಗ್ತವೆ ಇವೆಲ್ಲ. ಹಾಗೆ ಇನ್ನೊಂದು, ಶಿಕ್ಷಣ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ ವಿದ್ಯಾರ್ಥಿಗಳಿಂದ. ಸರ್ಕಾರಿ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜಸ್ಗಳಲ್ಲಿ ಗೌರ್ಮೆಂಟ್ ಲೆಕ್ಚರರ್ಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಅವರ ಕೆಲಸಗಳನ್ನೆಲ್ಲ ಪಾರ್ಟ್ ಟೈಮ್ ಲೆಕ್ಚರರ್ಗಳಿಗೆ ಕೊಟ್ಬಿಟ್ಟು, ಗೆಸ್ಟ್ ಲೆಕ್ಚರ್ಗಳಿಗೆ ಕೊಟ್ಬಿಟ್ಟು ಇವರು ಆರಾಮಾಗಿ ಕುತ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕಲಿಸ್ತಾ ಇಲ್ಲ ಸ್ವಲ್ಪ ಮಂದಿ ಅಂತೇಳಿ ಏನು ವಿದ್ಯಾರ್ಥಿಗಳು ಒಂದು ಫೀಡ್ಬ್ಯಾಕ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ. ಹಾಗೆ ಕೂಡ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಇದನ್ನ ನೀವು ಸರಿಪಡಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಸಚಿವರು ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಸೇರಿ ಏನು ಸಸ್ಪೆನ್ಸ್ ಆಗಿ ಏನು ಗೊತ್ತಿಲ್ಲದೇನೆ ಅವರ ಕಾಲೇಜ್ ಲೆಕ್ಚರರ್ಗಳಿಗೆ ಜೂಮ್ ಮೀಟ್ಗಳನ್ನಾಗಿ ಮಾಡೋದು ಅಥವಾ ಗೂಗಲ್ ಮೀಟ್ಗಳನ್ನಾಗಿ ಮಾಡೋದು ಇನ್ಫಾರ್ಮೇಶನ್ಗಳನ್ನ ಗ್ಯಾದರ್ ಮಾಡ್ಕೊಳ್ಬೇಕು, ಅವಾಗ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಬಂದೇ ಬರುತ್ತೆ. ಧನ್ಯವಾದಗಳು ಸ್ನೇಹಿತರೆ.